ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದವಾಗಿ ಕೊಬ್ಬರಿ ಸಕ್ಕರೆ ಪಂಚಕಜ್ಜಾಯ ಅನ್ನಪ್ರಸಾದ ಅಥವಾ ಯಾವುದಾದರೂ ಸಿಹಿ ತಿಂಡಿಯನ್ನ ಪ್ರಸಾದವನ್ನಾಗಿ ಕೊಡ್ತಾರೆ ಆದರೆ ಕೋಲ್ಕತ್ತಾದಲ್ಲಿರುವ ದೇವಸ್ಥಾನವೊಂದರಲ್ಲಿ ನೂಡಲ್ಸ್ ಅನ್ನ ಪ್ರಸಾದವಾಗಿ ಕೊಡ್ತಾರೆ ಯಾಕೆ ಈ ಪ್ರಸಾದವನ್ನ ಕೊಡಲಾಗುತ್ತೆ ಇಲ್ಲಿ ಯಾವ ದೇವರನ್ನ ಪೂಜಿಸಲಾಗುತ್ತೆ ಇಲ್ಲಿನ ವಿಶೇಷತೆ ಏನು ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಹೇಳ ಹೊರಟಿರುವ ದೇವಸ್ಥಾನದ ಹೆಸರು ಚೈನೀಸ್ ಕಾಳಿ ದೇವಸ್ಥಾನ ಇದು ಕೋಲ್ಕತ್ತಾದ ಚೈನಾ ಟೌನ್ನಲ್ಲಿ ಇದೆ ಈ ದೇವಸ್ಥಾನ ಹೇಗೆ ಸ್ಥಾಪನೆಯಾಯಿತು ಎಂಬ ಬಗ್ಗೆ ಹೇಳ್ತೇವೆ ಕೇಳಿ ಚೈನಾ ಟೌನ್ನಲ್ಲಿ ವಾಸಿಸುತ್ತಿದ್ದ ಚೀನಿ ವ್ಯಕ್ತಿಯೇ ಕನಸೊಂದು ಬಿದ್ದಿದ್ದು ಆ ಕನಸಿನಲ್ಲಿ ಬಂದ ಕಾಳಿ ದೇವಿ ನನಗೊಂದು ದೇವಸ್ಥಾನವನ್ನ ಕಟ್ಟಿಸು ಆ ಕೆಲಸಕ್ಕೆ ನೀನು ಬೇರೆಯವರ ಸಹಾಯ ಕೂಡ ತೆಗೆದುಕೊಳ್ಳಬಹುದು ಎಂದಳಂತೆ ಮರುದಿನ ಆ ವ್ಯಕ್ತಿ ಈ ವಿಷಯವನ್ನ ಅಕ್ಕಪಕ್ಕದ ಮನೆಯವರಿಗೆ ಊರಿನ ಜನರಿಗೆಲ್ಲ ಹೇಳಿದ ಎಲ್ಲರೂ ಸೇರಿ ದುಡ್ಡು ಒಟ್ಟುಗೂಡಿಸಿ ಕಾಳಿದೇವಿಗೊಂದು ಚಿಕ್ಕ ದೇವಸ್ಥಾನ ನಿರ್ಮಿಸಿದರು ಆ ದೇವಸ್ಥಾನಕ್ಕೆ ಚೈನೀಸ್ ಮಹಾಕಾಳಿ ದೇವಸ್ಥಾನ ಅಂತ ಹೆಸರಿಟ್ಟರು ಇದೀಗ ಇಲ್ಲಿ ಪ್ರತಿದಿನ ದೇವಸ್ಥಾನದ ಕೆಲಸಗಳನ್ನ ನೋಡಿಕೊಳ್ಳುತ್ತಿರುವುದು ಚೀನಿ ಹಿಂದೂಗಳು ಇಲ್ಲಿ ದುರ್ಗಾದೇವಿಯ ಜೊತೆಗೆ ಶಿವನನ್ನು ಕೂಡ ಪೂಜಿಸಲಾಗುತ್ತದೆ ಈ ದೇವಸ್ಥಾನಕ್ಕೆ ಬಂದರೆ ಗೋಮಾಂಸವನ್ನು ತಿನ್ನುವುದನ್ನ ತ್ಯಜಿಸಬೇಕು ಅಂತ ಹೇಳಲಾಗುತ್ತೆ ಅಮೆರಿಕದ ನಿವಾಸಿಯಾದ ಜಾನ್ ಇಲ್ಲಿ ಪುರೋಹಿತರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಬುದ್ಧನ ಅನುಯಾಯಿಯಾಗಿದ್ದ ಜಾನ್ ನಾನು ಈಗ ದುರ್ಗಾದೇವಿಯ ಭಕ್ತ ಚೈನೀಸ್ ಹಿಂದೂವಾಗಿದ್ದೇನೆ ಎನ್ನುತ್ತಾರೆ ಇದು ಚೈನೀಸ್ ಟೆಂಪಲ್ ಆಗಿರುವುದರಿಂದ ಇಲ್ಲಿ ನೂಡಲ್ಸ್ ಪ್ರಸಾದದ ರೂಪದಲ್ಲಿ ಅರ್ಪಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ